ಹಾಯ್, ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋದಂದ್ರೆ ವರ್ಲ್ಡ್ ವಾರ್ ಇದ್ದ ಹಾಗೆ. ಅಂದರೆ ಅವ್ರಿಗೆ ಕತೆ ಹೇಳಬೇಕು, ಇದನ್ನು ತೋರಿಸ್ಬೇಕು, ಅದನ್ನು ತೋರಿಸ್ಬೇಕು. ಅಡುಗೆಲಂತೂ ತುಂಬ ಕಲರ್ ಇರಬೇಕು. ಆ ಥರದ್ದು ಒಂದು ಡಿಶ್ ಇವತ್ತು ನೋಡೋಣ.
ರಸಭರಿತ ಎಲೆಕೋಸು ರೋಲ್. ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು 5 ಎಲೆ, ಹಸಿರು ಈರುಳ್ಳಿ 1/2 ಕಪ್, ಈರುಳ್ಳಿ ಸ್ಲೈಸ್ 1/2 ಕಪ್, ಟೊಮ್ಯಾಟೊ ಪೇಸ್ಟ್ 1 ಟೇಬಲ್ಸ್ಪೂನ್, ಶುಂಠಿ ಪೇಸ್ಟ್ 1/4 ಟೀಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1/4 ಟೀಸ್ಪೂನ್, ಕ್ಯಾರೆಟ್ ಸ್ಲೈಸ್ 1/2 ಕಪ್, ಉಪ್ಪು ರುಚಿಗೆ, ಕೊತ್ತಂಬರಿ ಸೊಪ್ಪು 1 ಟೇಬಲ್ಸ್ಪೂನ್, ಕಾರ್ನ್ಫ್ಲೋರ್ 2 ಟೇಬಲ್ಸ್ಪೂನ್, ಕಡಲೆ ಬೀಜದ ಪುಡಿ 1/2 ಕಪ್, ಕಡಲೆ ಹಿಟ್ಟು 2 ಟೇಬಲ್ಸ್ಪೂನ್, ಎಣ್ಣೆ ಫ್ರೈ ಮಾಡೋದಕ್ಕೆ. ರಸಭರಿತ ಎಲೆಕೋಸು ರೋಲ್ ಮಾಡುವ ವಿಧಾನ: ಮೊದಲು ಕ್ಯಾಬೇಜನ್ನು ಸ್ಟೀಮ್ ಬಾಯ್ಲ್ ಮಾಡಿಟ್ಟುಕೊಳ್ಳಿ. ಆಮೇಲೆ ಮಸಾಲ ಮಾಡೋದಕ್ಕೆ ಕ್ರಮವಾಗಿ ತವಾಗೆ ಎಣ್ಣೆ, ಈರುಳ್ಳಿ, ಕ್ಯಾರೆಟ್, ಹಸಿರು ಈರುಳ್ಳಿ, ಉಪ್ಪು, ಚಿಲ್ಲಿ ಪೌಡರ್, ಶುಂಠಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಕೊತ್ತಂಬರಿಯನ್ನು ಹಾಕಿ ಬೌಲ್ಗೆ ಹಾಕಿ. ಬೇರೊಂದು ಬೌಲ್ಗೆ ಎಣ್ಣೆ ಕಾಯಲು ಇಡಿ. ಬೌಲ್ಗೆ ಕ್ರಮವಾಗಿ ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಕ್ಯಾಬೇಜ್ ಎಲೆಯಲ್ಲಿ ಸಿದ್ಧವಿರುವ ತರಕಾರಿ ಮಿಶ್ರಣವನ್ನು ಹಾಕಿ ಸುತ್ತಿಟ್ಟುಕೊಳ್ಳಿ. ಇವುಗಳನ್ನು ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಪುನಃ ಕಡಲೆ ಬೀಜದ ಪುಡಿಯಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದೊಂದಾಗಿ ಕರೆದುಕೊಳ್ಳಿ. ಫೈನಲಿ ಪ್ಲೇಟ್ ಒಂದಕ್ಕೆ ಸರ್ವ್ ಮಾಡಿ ಸಾಸ್ ಮತ್ತು ಹಸಿರು ಈರುಳ್ಳಿ ಕೊತ್ತಂಬರಿಯಿಂದ ಅಲಂಕರಿಸಿದರೆ ರಸಭರಿತ ಎಲೆಕೋಸು ರೋಲ್ ಸಿದ್ಧ.